deductible under that business income ಗೊತ್ತಾ ಅಲ್ಲಿ ಡಿಡಕ್ಟ್ ಮಾಡಬೇಕು ಎಲ್ಲವನ್ನ ಸೇರಿ ಯಾಕೆ ನಾನು ಒಬ್ಬ ಬಿಸಿನೆಸ್ ಮನ್ ಅಂತ ಆಗಿದ್ರೆ ನಾನು ಪ್ರಾಫಿಟ್ ಲಾಸ್ ಅಕೌಂಟ್ ಅಲ್ಲಿ ಬರಿತೇನೆ ಅದರಲ್ಲಿ ಪ್ರಾಫಿಟ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ಬರಿತೇನೆ ಎಕ್ಸ್ಪೆನ್ಸ್ ಆನ್ ಫೈಲಿಂಗ್ ರೂಪೀಸ್ 5000 ದಟ್ ಇಸ್ ಅಲೌಡ್ ಅದು ಆ ನಂತರ ನಿಮಗೆ ಪ್ರಾಫಿಟ್ ಬರುತ್ತೆ ಇಲ್ಲಿ ನಿಮಗೆ ಪ್ರಾಫಿಟ್ ಮಾತ್ರ ಕೊಟ್ಟಿದ್ದಾರೆ ಎರಡರದಲ್ವಾ ಪ್ರಾಫಿಟ್ ಫ್ರಮ್ ಕಾಂಪ್ಲಿಕೇಶನ್ ಪ್ರಾಫಿಟ್ ಫ್ರಮ್ ಡೈಲಿ ಫಾರ್ಮಿಂಗ್ ನೆಕ್ಸ್ಟ್ ಒಂದು ಇಂಟಿಮೇಷನ್ ಕೊಟ್ಟಿದ್ದಾರೆ ನಿಮಗೆ ದಟ್ ಇಸ್ ಅಲೌಡ್ ಅಂತ ಮಾಡಬೇಕು ನಾವು ಲೆಸ್ ಎಕ್ಸ್ಪೆನ್ಸಸ್ ಫಾರ್ ಫೈಲಿಂಗ್ ದಿ ರಿಟರ್ನ್ ಆಫ್ ಇನ್ಕಮ್ ಟ್ಯಾಕ್ಸ್ ದಟ್ ಇಸ್ ರೂಪೀಸ್ 5000 ಹೆನ್ಸ್ ದಿ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ 64400 टोटल टैक्सेबल इनकम टैक्सेबल बिजनेस इनकम 64400 नेक्स्ट कैपिटल गेन्स इदेना नो कैपिटल गेन्स अल्वा कैपिटल गेन्स निल इद्र बरकोळ्ळबेकु लॉन्ग टर्म कैपिटल गेन शॉर्ट टर्म कैपिटल गेन सेट ऑफ इद्रे अदेल्ला इल्ली कन्सिडर माड्कोळ्ळबेकु नेक्स्ट इनकम फ्रॉम अदर सोर्सेस इनकम फ्रॉम अदर सोर्सेस यादल्लिदे इंटरेस्ट ऑन एफडी इंटरेस्ट ऑन एसबी and interest on government securities interest on fd 224000 and interest on sb 12482 and interest on government securities rupees 20000 totally 256482 ಇದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಇವಾಗ ಟೋಟಲ್ ಮಾಡಿ ಟೋಟಲ್ 16,52,482 ಏನಿದು ಗ್ರಾಸ್ ಟೋಟಲ್ ಇನ್ಕಮ್ ಗ್ರಾಸ್ ಟೋಟಲ್ ಇನ್ಕಮ್ ಸೋ ಗ್ರಾಸ್ ಟೋಟಲ್ ಇನ್ಕಮ್ ಅಂದ್ರೆ ಏನು ಅಗ್ರಿಗೇಟ್ ಇನ್ಕಮ್ ಆಫ್ 5 ಹೆಡ್ಸ್ ಸರಿತಾ ಅಗ್ರಿಗೇಟ್ ಇನ್ಕಮ್ ಆಫ್ 5 ಹೆಡ್ಸ್ ದಟ್ ಇಸ್ income from salary house property business income capital gains and income from other sources so the gross total income 16,56,482 idinna enu madbeku less the deductions under section 80 athava general deductions general deductions number 1 under section 80c ಎಟಿಸಿ ಇದಲ್ವಾ ಯಾವುದಲ್ಲಿದೆ ಒಂದು ಎಲ್ಐಸಿ ಕಾಂಟ್ರಿಬ್ಯೂಷನ್ ಇನ್ನೊಂದು ಡೆಪಾಸಿಟ್ ಇನ್ ಪಿಪಿಎಫ್ ಇನ್ನೊಂದು ಆರ್ಪಿಎಫ್ ಕಾಂಟ್ರಿಬ್ಯೂಷನ್ ಬೈ ದ ಎಂಪ್ಲಾಯಿ ಎಷ್ಟಲ್ವಾ ಒಂದು ಬಿಟ್ಟು ಹೋಗಿದೆ ಇಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ನಲ್ಲಿ ಮೈನರ್ಸ್ ಇನ್ಕಮ್ ತಗೊಳ್ಳಿಲ್ಲ ನಾವು ಅಲ್ವಾ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಸೊ ಸರಿ ಮಾಡ್ಬೋದಲ್ಲ income from other sources minus income 25000 and less exemption esko tir exemption 1500 to the maximum so taxable income under that income from other sources in respect of minus income is 23500 hence total income from other sources ashtu jaasti aagutade kodida ಅದರಿಂದ ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟು ಬರ್ತದೆ ಇವಾಗ 16,79,482 ಈಸ್ ದ ಗ್ರಾಸ್ ಟೋಟಲ್ ಇನ್ಕಮ್ ಲೆಸ್ ಜನರಲ್ ಡಿಡಕ್ಷನ್ಸ್ ನಂಬರ್ ಒನ್ ಎಟಿಸಿ ದಟ್ ಇಸ್ ರಿಗಾರ್ಡಿಂಗ್ ಎಲ್ಐಸಿ ಪ್ರೀಮಿಯಂ 18,000 ಅಂಡ್ ಪಿಪಿಎಫ್ 66,000 next to RPF contribution 1,12,000 RPF contribution 1,12,000 ಎಷ್ಟು ಆಗ್ತದೆ ಇದು 1,96,000 ಕೊಡಬಹುದಾ 1,96,000 ನಿ ಕೊಡ್ಲಿಕ್ಕೆ ಆಗ್ತದೆ ಎಟಿಸಿ ನಲ್ಲಿ 1,50,000 ಮ್ಯಾಕ್ಸಿಮಮ್ ಇನ್ನೊಂದು ಇದೆ ನಂಬರ್ 2 ಎಟಿಸಿಸಿಸಿ ಅದೆಷ್ಟು ಜೀವನ್ ಸುರಕ್ಷಾ ಪಾಲಿಸಿ ಎಟಿಸಿಸಿಸಿ ರೂಪೀಸ್ 12,000 ಇದೆಲ್ಲನೂ ಸೇರಿ ಲಿಮಿಟ್ ಎಷ್ಟು 1,50,000 ಸೊ ಇದು ಜಾಸ್ತಿ ಆಗ್ತದೆ ಅದನ್ನ ಡಿಡಕ್ಷನ್ ಎಷ್ಟು ಕೊಡ್ಬಹುದು
ಫುಲ್ ಎಕ್ಸ್ಟೆಂಟ್ ಆಫ್ ರುಪೀಸ್ 1 lakh ಒನ್ ಲ್ಯಾಕ್ 50,000 ಮಾತ್ರ ಅಂಡರ್ ಸೆಕ್ಷನ್ 80 ಸಿಸಿಇ ಸಿಸಿಯಲ್ಲಿ ಏನ್ ಹೇಳಿದ್ರು ಅಂತ ಹೇಳಿದ್ರೆ ಸೆಕ್ಷನ್ 80 ಸಿ 80 ಸಿಸಿಸಿ ಅಂಡ್ 80 ಸಿಸಿಡಿ ಸಬ್ಸೆಕ್ಷನ್ 1 ಶುಡ್ ನಾಟ್ ಎಕ್ಸೀಡ್ ರುಪೀಸ್ 1,50,000 ಓವರ್ ಆಲ್ ಲಿಮಿಟ್ ರುಪೀಸ್ 1,50,000 ಅದನ್ನ ಇಲ್ಲಿ 80 ಸಿ ಇದೆ 80 ಸಿಸಿಸಿ ಇದೆ ಎಷ್ಟು ಕೊಡಬಹುದು 1,50,000 ಮಾತ್ರ ನೆಕ್ಸ್ಟ್ ಯಾವ ಡಿಡಕ್ಷನ್ಸ್ ಇದೆ ಡೊನೇಷನ್ಸ್ ವೇರಾಗಿಲ್ಲ 80 ಡಿ 80 ಡಿ ಯಾವುದು ಅಂತ ನೋ ನೆಕ್ಸ್ಟ್ ನಂಬರ್ 3 80 ಜಿ ಡೊನೇಷನ್ಸ್ ಡೊನೇಷನ್ ಟು ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ ರುಪೀಸ್ 60,000 ವಿದೌಟ್ ಲಿಮಿಟಲಿ ಬರ್ತದೆ ದ ರೇಟ್ ಆಫ್ ಡಿಡಕ್ಷನ್ 100% ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ ಗೆ ನೀವು ಎಷ್ಟು ಕೊಡ್ತೀರಾ 100% ಆಫ್ ದ ಡೊನೇಷನ್ ಈಸ್ ಕ್ವಾಲಿಫೈಡ್ ಫಾರ್ ಡಿಡಕ್ಷನ್ ಅಂಡ್ ಎನ್ಹ್ಯಾನ್ಸ್ ಇಟ್ ಈಸ್ ಡಿಡಕ್ಟಿಬಲ್ ಗೊತ್ತಾಯ್ತಾ ಎಷ್ಟು ಕೊಡ್ತಾರೆ ಡೊನೇಷನ್ ಟು ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ 60,000 60,000 ಫುಲ್ಲಿ ಡಿಡಕ್ಟೇಬಲ್ 60,000 ಫುಲ್ಲಿ ಡಿಡಕ್ಟ್ ಏನು ಡೌಟ್ ಕೇಳಿ ಸೊ ಟೋಟಲ್ ಡಿಡಕ್ಟಿಬಲ್ ಅಮೌಂಟ್ ಆರ್ಪಿಎಫ್ ಕಾಂಟ್ರಿಬ್ಯೂಷನ್ ನೀವು ಕನ್ಸಿಡರ್ ಮಾಡೋದು ಎಷ್ಟು ಅಂತ ಹೇಳಿದ್ರೆ ಬೇಸಿಕ್ ಪ್ಲಸ್ ಡಿ 10% ಆಫ್ ಬೇಸಿಕ್ ಪ್ಲಸ್ ಡಿ ಎಷ್ಟು 1,12,000 ಮಾತ್ರ ಅಲ್ಲ 1,21,200 1,21,200 ನಾವಾಗಲ್ಲಿ ತಪ್ಪು ಮಾಡಿದ್ದೇವೆ ಗೊತ್ತಾಗ್ತದ ಇಲ್ಲಿ ಹೆಚ್ಚಾಗಿ ಕ್ಯಾಲ್ಕುಲೇಷನ್ ಮಾಡುವಾಗ ಅದು ಸರಿ ಮಾಡ್ಕೊಳ್ಳಿ ಹೆಚ್ಚಾಗಿ ಕ್ಯಾಲ್ಕುಲೇಷನ್ ಮಾಡೋದು ನಾವು 1,12,200 ಪ್ಲಸ್ 20,000 ತಗೊಳಿದ್ದೇವೆ 1,21,000 ಪ್ಲಸ್ 20,000 ಅಂದ್ರೆ ಎಷ್ಟು ಬರ್ತದೆ 1,41,000 ಅಲ್ವಾ ಸರಿ ಅಲ್ಲ 1,41,200 ಬರ್ತದ ಅದು ಯಾವ್ದ್ರದ್ದು ಇದು 1,21,200 ಅಲ್ವಾ ಸರಿ ಸರಿ ಮಾಡ್ಕೊಳ್ಳಿ ಆಯ್ತಾ ಅಲ್ಲಿನ ಸಮಸ್ಯೆ ಬರೋದಲ್ಲ ಎಕ್ಸೆಸ್ ಆಫ್ ರೆಂಟ್ ಪೇಡಿಗೂ 10% ಆಫ್ ಸ್ಯಾಲರಿ ನಿಲ್ಲಿ ಅಲ್ವಾ ಅದಕ್ಕೆ ಹೆಚ್ಚಿದ್ರು ಸೊ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80 ಜಿ 2 lakhs ಟೋಟಲ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80 2,10,000 ಸರಿಯಾ ಫ್ರಮ್ ದಿ ಗ್ರಾಸ್ ಟೋಟಲ್ ಇನ್ಕಮ್ ದ ವೇರಿಯಸ್ ಡಿಡಕ್ಷನ್ಸ್ ಆರ್ ಡಿಡಕ್ಟಿಬಲ್ ಅಂಡ್ ನೌ ವಿ ಶುಡ್ ಅರೈವ್ ಎಟ್ ದ ಟ್ಯಾಕ್ಸೇಬಲ್ ಇನ್ಕಮ್ ಎಷ್ಟು ಬರ್ತದೆ ಟ್ಯಾಕ್ಸೇಬಲ್ ಇನ್ಕಮ್ 16,79,982 ನಿಂದ 2 lakhs ಲೆಸ್ ಮಾಡಿದ್ರೆ 14,69,982 ಸರಿಯಾ 14,69,982 ಈಸ್ ವಾಟ್ ದ ಟ್ಯಾಕ್ಸೇಬಲ್ ಇನ್ಕಮ್ ಆನ್ ವಿಚ್ ಯು ಶುಡ್ ಕ್ಯಾಲ್ಕುಲೇಟ್ ದ ಟ್ಯಾಕ್ಸ್ ರೇಟ್ ಅಟ್ ದ ಪ್ರಿಸ್ಕ್ರೈಬ್ಡ್ ರೇಟ್ ಇಲ್ಲಿ ಈ ಇನ್ಕಮ್ ಇದೆ 14,69,982 ಗೆ ನೀವು ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಬಹುದು ಮಾಡಬೇಕಾದದ್ದು ಆನ್ ದ ಬೇಸಿಸ್ ಆಫ್ ಸ್ಲ್ಯಾಬ್ಸ್ ನೋ ಸ್ಪೆಷಲ್ ರೇಟ್ ಆಫ್ ಟ್ಯಾಕ್ಸ್ ಸ್ಪೆಷಲ್ ರೇಟ್ ಆಫ್ ಟ್ಯಾಕ್ಸ್ ಅಪ್ಲೈ ಮಾಡಬೇಕಾ ನಾಟ್ ನೆಸರಿ ಸ್ಪೆಷಲ್ ರೇಟ್ ಆಫ್ ಟ್ಯಾಕ್ಸ್ ಯಾವಾಗ ಅಪ್ಲೈ ಮಾಡಬೇಕು ಇಫ್ ಯುವರ್ ಗ್ರಾಸ್ ಟೋಟಲ್ ಇನ್ಕಮ್ ಇನ್ಕ್ಲೂಡ್ಸ್ ದ ವಿನ್ನಿಂಗ್ ಫ್ರಮ್ ಲಾಟ್ರೀಸ್ ಆರ್ ಕ್ಯಾಶುವಲ್ ಇನ್ಕಮ್ಸ್ ಅಂಡ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂಡ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ವಿಚ್ ಈಸ್ ಟ್ಯಾಕ್ಸೇಬಲ್ ಅಟ್ 15% ಅಲ್ವಾ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಔಟ್ ಆಫ್ ದ ಸೇಲ್ ಆಫ್ ಸೆಕ್ಯೂರಿಟೀಸ್ ಸೆಕ್ಯೂರಿಟೀಸ್ ಇದ್ರೆ ಮಾತ್ರ ಅವಾಗ 15% ಅದು ಸ್ಪೆಷಲ್ ರೇಟ್ ಆಫ್ ಟ್ಯಾಕ್ಸ್ ಉಳಿದ ಎಲ್ಲ ಇನ್ಕಮ್ ಗೆ ಯಾವುದು ನಾರ್ಮಲ್ ಟ್ಯಾಕ್ಸ್ ಲಯಬಿಲಿಟಿ ಇಲ್ಲಿ ನಾವು ಮಾರ್ಜಿನ್ ರಿಲೀಫ್ ಅಪ್ಲೈ ಆಗ್ತದ ಮಾರ್ಜಿನ್ ರಿಲೀಫ್ ಯಾವಾಗ ಅಪ್ಲೈ ಆಗ್ತದೆ ಇಫ್ ದ ಇನ್ಕಮ್ ಎಕ್ಸೀಡ್ಸ್ ರುಪೀಸ್ 50 lakhs ಆರ್ 1 crore ಆಗ ಮಾರ್ಜಿನ್ ರಿಲೀಫ್ ಅಪ್ಲೈ ಆಗುದು ಅದರ್ವೈಸ್ ಮಾರ್ಜಿನ್ ರಿಲೀಫ್ ಅಪ್ಲೈ ಆಗುದಿಲ್ಲ ಸೊ ಕ್ಯಾಲ್ಕುಲೇಷನ್ ಆರ್ ಕಾಂಪ್ಯುಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಕಾಂಪ್ಯುಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಎಲ್ಲವೂ ನಾರ್ಮಲ್ ಟ್ಯಾಕ್ಸ್ ಲಯಬಿಲಿಟಿ ಗೊತ್ತಾಯ್ತಾ ನಾರ್ಮಲ್ ಟ್ಯಾಕ್ಸ್ ಲಯಬಿಲಿಟಿ ಟ್ಯಾಕ್ಸೇಬಲ್ ಇನ್ಕಮ್ 14,69,982 ಇದು ಮೇಲ್ಗಡೆ ಬರ್ಕೊಳ್ಬೇಕು ನೆಕ್ಸ್ಟ್ ಆನ್ ಫಸ್ಟ್ ರುಪೀಸ್ 2,50,000 ದ ರೇಟ್ ಆಫ್ ಟ್ಯಾಕ್ಸ್ ಇಲ್ಲ ಇದೇನೋ ಎಕ್ಸೆಂಪ್ಟೆಡ್ ಗೊತ್ತಾಯ್ತಾ ಎಕ್ಸೆಂಪ್ಟೆಡ್ ನೆಕ್ಸ್ಟ್ ಆನ್ ನೆಕ್ಸ್ಟ್ ರುಪೀಸ್ 2,50,000 ದ ರೇಟ್ ಆಫ್ ಟ್ಯಾಕ್ಸ್
5%, hence amount 12,500. On next rupees 5 lakhs, tax rate 20% and the amount 1 lakh. Next balance of rupees, invest balance ಇದೆ ಇಲ್ಲಿವರೆಗೆ ಎಷ್ಟಾಯ್ತು 10 lakhs ಅಲ್ವಾ, 10 lakhs ಎಬೋ ಆದ್ರೆ ಅವಾಗ 30%. ಸೊ 14,69,982 ರಲ್ಲಿ ಇಷ್ಟವರೆಗೆ ನಾವು ಕನ್ಸಿಡರ್ ಮಾಡಿದ ಅಮೌಂಟ್ 10 lakhs. ಅದ ಆನ್ ದ ಎಬೋ ರುಪೀಸ್ 34,69,982 ಸರಿಯಾ 4,69,982. The rate of tax 30%. Yes, what? 1,40,995. 995. Illi tax calculate full. Total money 2,40,000, 2,52,000, 2,53,495. 2,53,495. ಇಷ್ಟು ಮುಗಿತಾ? ನೋ, ರಿಬೇಟ್ ಉಂಟಾ? ಯಾಕೆ ಕ್ರಾಸ್ ಇದೆ 5 ಲಕ್ಷ ಒಳಗಡೆ ಇದ್ರೆ ಮಾತ್ರ ಎಲಿಜಿಬಲ್ ಟು ಕ್ಲೇಮ್ ದ ರಿಬೇಟ್. ಈಗ ಸಪೋಸ್ ಇಲ್ಲಿ ಒಂದು ಟ್ಯಾಕ್ಸ್ ಬರು 5 ಲಕ್ಷ ಒಳಗಡೆ, 5 ಲಕ್ಷ ಒಳಗೆ ಇನ್ಕಮ್ ಇದೆ, ಅವನಿಗೆ ಟ್ಯಾಕ್ಸ್ ಒಂದು 10,000 ಬರ್ತದೆ, ಏನ್ ಮಾಡ್ತೀರಿ ನೀವು? ಲೆಸ್ ರಿಬೇಟ್ ಅಂಡರ್ ಸೆಕ್ಷನ್ 87A 10,000. ಅದ ಟ್ಯಾಕ್ಸ್ ಪೇಬಲ್ ನಿಲ್, ಗೊತ್ತಾಯ್ತಾ? ಸೊ ಇನ್ನೇನ್ ಮಾಡ್ಬೇಕು ನಾವು? ಆಡ್ ಎಜುಕೇಶನ್ ಸೆಸ್ ಅಟ್ 4% ಆಫ್ ದಿಸ್ 2,53,495 ನ 4% ಎಷ್ಟು? 10,140. ಇದನ್ನ ಆಡ್ ಮಾಡಿ. ಸೊ 2,63,635. ಇಷ್ಟಕ್ಕೆ ಮುಗಿಲಿಲ್ಲ, ಇದೇ ನೋಡಬೇಕು. ಆಲ್ರೆಡಿ ಟಿ ಡಿ ಎಸ್ ಅದುಂಟು ಅವನ ಟ್ಯಾಕ್ ಅಲ್ವಾ? ಟಿ ಡಿ ಎಸ್ ಫ್ರಮ್ ಈ ಸ್ಯಾಲರಿ ಇಸ್ ರುಪೀಸ್ 4,000. ಸೊ ಲೆಸ್ ಟಿ ಡಿ ಎಸ್, 4,000. ಹೆನ್ಸ್ 2,59,635 ಈಸ್ ದ ಟ್ಯಾಕ್ಸ್ ಪೇಯಬಲ್.